ನಮಸ್ಕಾರ ವೆರಿ ಗುಡ್ ಮಾರ್ನಿಂಗ್ ಶುಭ ಮುಂಜಾನೆ 13ನೇ ತಾರೀಕು ಆಗಸ್ಟ್ ಶನಿವಾರ ನಿನ್ನೆ ಆಗಿರುವಂತ ವಿದ್ಯಮಾನಗಳು ಇವತ್ತು ನಡೆಯುವ ಸುದ್ದಿಗಳನ್ನ ಈ ಅರ್ಧ ಗಂಟೆ ಕೌಂಟ್ ಡೌನ್ ಅಲ್ಲಿ ಮುಂದೆ ಇಡುವಂತ ಪ್ರಯತ್ನ ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು ಶರ್ಮಾಣ ಮೊದಲ ನ್ಯೂಸ್ ಕಡೆ ಗಮನ ಹರಿಸೋಣ ನಿನ್ನೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮಾಜಿ ಸಿಎಂ ಯಡಿಯೂರಪ್ಪನವರನ್ನ ಭೇಟಿ ಮಾಡಿ ಚರ್ಚೆ ಮಾಡಿದರು ಕಾವೇರಿ ನಿವಾಸದಲ್ಲಿ ಇಬ್ಬರು ಭೇಟಿ ಮಾಡಿದರು भारी महत्व चर्चे नडसिदरु एनलागिदे अदरल्लू सीएम जोतेयल्ले बंदिद्द सचिवरन्न होरक्कळिसि प्रत्येक मातुकते माडिरोदु कुतूहलक्के मत्तष्टु इंबु कोट्टिदे 5 निमिष नावु मातादिकोंडु होरगे बर्तीवि अल्लि तनक नीवु होरगिरि अंत सचिवरिगे सूचने कोट्टरु एनलागिदे नवदेहलियल्लि सीएं बदलावणे बग्गे मातनाडिरुव राज्य बीजेपी उस्तुवारी अरुण सिंग् राज्यदल्लि यावुदे कारणक्कू सीएं बदलावणे इल्ल अंद्रु सीएं आगिरुव बसवराज बोम्मायि अवरु अत्युत्तम केलस माडुत्तिद्दारे ರೈತರ ಪರವಾಗಿ ಯುವ ಸಮೂಹದ ಪರವಾಗಿ ಉತ್ತಮ ಕೆಲಸ ಮಾಡುತ್ತಿದ್ದಾರೆ ಅವರೊಬ್ಬ ಕಾಮನ್ ಮ್ಯಾನ್ ಸಿಎಂ ರೀತಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ ಅವರನ್ನು ಬದಲಿಸೋ ಪ್ರಶ್ನೆನೇ ಇಲ್ಲ 100% ಬೊಮ್ಮಾಯಿ ನೇತೃತ್ವದಲ್ಲೇ ಮುಂದಿನ ಚುನಾವಣೆ ಎದುರಿಸುತ್ತೀವಿ ಅಂದರು ನೇತೃತ್ವ ಮೇ ಅಚ್ಚಾ ಕಾಮ್ ಹೋ ರಹಾ ಹೈ ಹಿ ಇಸ್ ಎ ಕಾಮನ್ ಮ್ಯಾನ್ ಹಿ ಇಸ್ ಡೂಯಿಂಗ್ ಫಾರ್ ವರ್ಕ್ ಫಾರ್ ದ ಫಾರ್ಮರ್ಸ್ ಕೆ ಲಿಯೆ ಯೂತ್ ಕೆ ಲಿಯೆ ಜೋ ಕಾಮ್ ಕರ್ ರಹೆ ಹಾ ಕಾಫಿ ಕಾಮ್ ಕರ್ ರಹೆ और उनके ही नेतृत्व में हम लोग सरकार बनाएंगे चिंता मत ये कुछ नहीं है दिस इज ऑल क्रिएटेड बाय डीके शिवकुमार और सिद्धरमैया सो विद द प्लानिंग दे आर ट्राइंग टू क्रिएट सच अ इशू कि सीएम बदलना है देयर इज नो ಯಾವುದೇ ಕಾರಣಕ್ಕೂ ಸಿಎಂ ಬದಲಾವಣೆ ಮಾಡಲ್ಲ ಅಂತ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಹೇಳಿಕೆ ಕೊಟ್ಟರು ಇದರ ಬಗ್ಗೆ ಅವರು ಹುಬ್ಬಳ್ಳಿಯಲ್ಲಿ ಮಾತಾಡುತ್ತಿದ್ದರು ರಾಜ್ಯದಲ್ಲಿ ಸಿಎಂ ಬದಲಾವಣೆ ಪ್ರಸ್ತಾವನೆ ಇಲ್ಲ ನಾನು 2 ತಿಂಗಳಲ್ಲಿ ಒಂದೇ ಬಾರಿ ದೆಹಲಿಗೆ ಹೋಗಿದ್ದು ವೈಷ್ಣೋದೇವಿ ದರ್ಶನಕ್ಕೆ ಹೋದಾಗ ದೆಹಲಿಗೆ ಹೋಗಿದ್ದೆ ಅದು ಬಿಟ್ರೆ ದೆಹಲಿಗೆ ಹೋಗೇ ಇಲ್ಲ ಬಿಎಸ್ವೈ ಭೇಟಿಗೆ ವಿಶೇಷ ಅರ್ಥ ಕಲ್ಪಿಸೋದು ಬೇಡ ಅಂದ್ರು ಜಗದೀಶ್ ಶೆಟ್ಟರ್ ಇಲ್ಲಿದೆ ಅಂತ ನನಗೆ ಗುರುತಿಲ್ಲ ಮತ್ತು ರಾಷ್ಟ್ರೀಯ ನಾಯಕರಾಗಲಿ ಪಕ್ಷದ ಹೈಕಮಾಂಡ್ ಆಗಲಿ ಇಲ್ಲಿವರೆಗೆ ಇದರ ಬಗ್ಗೆ ನನ್ನ ಜೊತೆ ಏನೂ ಚರ್ಚೆನೂ ಮಾಡಿಲ್ಲ ಮತ್ತು ಪಕ್ಷದೊಳಗೆ ಇದರ ಬಗ್ಗೆ ಏನೂ ಚರ್ಚೆ ಆಗ್ತಾ ಇಲ್ಲ ಯಾವುದೋ ಒಬ್ಬರು ಮುಖ್ಯಮಂತ್ರಿ ಇದ್ದಾರೆ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ ಖಾಲಿ ಇದ್ದಾಗ ಮುಂದೆ ಮುಖ್ಯಮಂತ್ರಿ ಯಾರು ಅನ್ನುವಂಥದ್ದು ಬರ್ತದೆ ಹೀಗಾಗಿ ಆ ಪ್ರಶ್ನೆಯಿಂದ ಚರ್ಚೆನೇ ನಡೆದಿಲ್ಲ ಪಕ್ಷದೊಳಗೆ ನಾನು ಹಿಂದಿನೂ ಹೇಳಿದ್ದೀನಿ ಈ 2-3 ದಿವಸದಿಂದ ಇಲ್ಲಿ ಮೀಟಿಂಗ್ ಮಾಡಿದಾಗ ಅದೊತ್ತು ಕೇಸಾಗೂ ಹೇಳಿದ್ದೀನಿ ನಾನು ಇದು ಎಲ್ಲಿಂದ ಈ ರೀತಿ ವದಂತಿ ಸ್ಪ್ರೆಡ್ ಆಗಿತ್ತು ನನಗೆ ಗೊತ್ತಿಲ್ಲ ಅದರ ಮೂಲ ಎಲ್ಲಿದೆ ಅಂತ ನನಗೆ ಗೊತ್ತಿಲ್ಲ ಮತ್ತು ಪ್ರಹ್ಲಾದ್ ಜೋಶಿ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಪ್ರಶ್ನೆ ಇಲ್ಲ ಅಂದ್ರು ಅಧಿಕಾರ ವಲಯದಲ್ಲಿ ಅಸ್ಥಿರತೆ ಮಾಡಬೇಕು ಅಂತ ಮಾಡುತ್ತಿರುವಂತ ಕೃತ್ಯ ಇದು ಈ ಬಗ್ಗೆ ರಾಷ್ಟ್ರೀಯ ನಾಯಕತ್ವದಲ್ಲಿಯೂ ಯಾವುದೇ ಚರ್ಚೆ ಇಲ್ಲ ಅಂದ್ರು ಪ್ರಹ್ಲಾದ್ ಜೋಶಿ ಅವರು ಸ್ಪಷ್ಟವಾಗಿ ಹೇಳಿದ್ರು ಆ ರೀತಿ ಯಾವುದೇ ಪ್ರಸ್ತಾವನೆ ಇಲ್ಲ ಮುಖ್ಯಮಂತ್ರಿ ಬದಲಾವಣೆ ಕೆಲವರು ಬೇಕಂತಲೇನೆ ಇದನ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಾರ್ಟಿ ಅವರು ಯಾಕಂದ್ರೆ ಒಂದು ರೀತಿ ಅಸ್ಥಿರತೆ ಕಾಡಬೇಕು ಅಧಿಕಾರಿ ವಲಯದಲ್ಲಿ ಅಸ್ಥಿರತೆ ಕಾಣಬೇಕು ಅಂತ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ಆ ರೀತಿ ಯಾವುದೇ ಪ್ರಸ್ತಾವನೆ ಕೇಂದ್ರೀಯ ಪಾರ್ಟಿ ಮುಂದೆ ಇಲ್ಲ ಆ ರೀತಿ ಯಾವುದೇ ಪ್ರಸ್ತಾವನೆ ಇನ್ನು ಸಚಿವ ಮಾಧುಸ್ವಾಮಿ ಅವರು ಮಾತಾಡಿದ್ರು ಯಾರು ರೀ ಸುರೇಶ್ ಗೌಡ ಮಾಜಿ ಶಾಸಕನ ಮಾತು ಕೇಳಿ ಮುಖ್ಯಮಂತ್ರಿ ಬದಲಾವಣೆ ಮಾಡ್ತಾರೇನ್ರಿ ಅಂತ ಪ್ರಶ್ನೆ ಮಾಡಿದ್ರು ಮಾಧುಸ್ವಾಮಿ ಅವರು ಯಾವುದು ಇಲ್ಲ ಯಾವ ಮುಖ್ಯಮಂತ್ರಿನೂ ಬದಲ ಯಾರು ರೀ ಸುರೇಶ್ ಗೌಡ ಏನು ನಮ್ಮ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಅಮಿತ್ ಶಾ ಹೇಳಿದ್ದಾರೆ ಅಂದ್ರೆ ನಾನು ಆನ್ಸರ್ ಮಾಡ್ಬೋದಪ್ಪ ಹೌ ಕ್ಯಾನ್ ಐ ಆನ್ಸರ್ ಇಫ್ ಆನ್ ಇಂಡಿವಿಜುವಲ್ ಗಿವ್ ಸಮ್ ಸ್ಟೇಟ್ಮೆಂಟ್ ಸರ್ ಫಾರ್ಮರ್ ಎಂಎಲ್ಎ ಅಲ್ಲ ಈ ಈ ಫಾರ್ಮರ್ ಎಂಎಲ್ಎ ಸರ್ ಎಂಪವರ್ಡ್ ಅಂಡ್ ಕೇಪಬಲ್ ಆಫ್ ಚೇಂಜಿಂಗ್ ಚೀಫ್ ಮಿನಿಸ್ಟರ್ ವಿ ವಿಲ್ ಆನ್ಸರ್ ದಿಸ್ ಯಡಿಯೂರಪ್ಪನವರು ಮುಕ್ತ ಬಿಜೆಪಿ ಪ್ರಯತ್ನದಿಂದ ಯಡಿಯೂರಪ್ಪನವರು ಕೆರಳಿದ್ದಾರೆ ಅಂತ ಕಾಂಗ್ರೆಸ್ ಟ್ವೀಟ್ ಮಾಡಿ ಮತ್ತೆ ಬಿಜೆಪಿಯನ್ನ ಕೆಣಕಿತು ಯಡಿಯೂರಪ್ಪನವರು ಎಂಬ ಭೀಷ್ಮ ಶರಶಯ್ಯೆಯಿಂದ ಎದ್ದು ಕುಳಿತಾರೆ ಅಂತ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿ ಕಾಲೆಳೆದರು ತಮ್ಮ ಅಸಲಿ ಆಟಕ್ಕೆ ಚಾಲನೆ ಕೊಟ್ಟಿದ್ದಾರಾ ಅಂತ ಪ್ರಶ್ನೆ ಮಾಡಿರುವ ಕಾಂಗ್ರೆಸ್ ಇಷ್ಟು ದಿನ ಬಿಜೆಪಿಯಲ್ಲಿ ಪ್ರಾಮುಖ್ಯತೆ ಕಳೆದುಕೊಂಡು ಕುಳಿತಿದ್ದ ಬಿಎಸ್ ಯಡಿಯೂರಪ್ಪನವರು ಈಗ ತಮ್ಮ ಸಫಾರಿ ಸೂಟ್ಗೆ ಇಸ್ತ್ರಿ ಮಾಡಿಸಿ ಅಖಾಡಕ್ಕೆ ಇಳಿದಿರುವಂತಿದೆ ಅಮಿತ್ ಶಾ ಭೇಟಿಯಿಂದ ಹಿಡಿದು ಶೆಟ್ಟರ್ ಭೇಟಿ ತನಕ ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಟ್ವೀಟ್ ಮಾಡಿದ್ದಾರೆ ಪ್ರವೀಣ್ ನಿಟ್ಟಾರು ಹತ್ಯೆ ಬಳಿಕ ರದ್ದಾಗಿದ್ದ ಸರ್ಕಾರದ ಜನೋತ್ಸವ ಕಾರ್ಯಕ್ರಮವನ್ನು ಮತ್ತೆ ಆಚರಣೆ ಮಾಡೋದಕ್ಕೆ ನಿರ್ಧಾರ ಮಾಡಿದರು ಇದೇ ಆಗಸ್ಟ್ 28ಕ್ಕೆ ಜನೋತ್ಸವವನ್ನು ದೊಡ್ಡಬಳ್ಳಾಪುರದಲ್ಲೇ ಆಚರಣೆ ಮಾಡಲಾಗುತ್ತೆ ಅಂತ ವಿಧಾನಸೌಧದಲ್ಲಿ ಸಚಿವ ಡಾಕ್ಟರ್ ಸುಧಾಕರ್ ಮಾಹಿತಿ ಕೊಟ್ಟರು ಇದೀಗ ಜನೋತ್ಸವ ಮಾಡೋದ್ರ ಬಗ್ಗೆ ಮಾಜಿ ಸಿಎಂ ಯಡಿಯೂರಪ್ಪನವರ ಒಪ್ಪಿಗೆ ಪಡೆದು ಅಂತಿಮ ನಿರ್ಣಯ ಮಾಡಿದ್ದಾರೆ ಸಿಎಂ ಎಂದಿದ್ದಾರೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ವಿರುದ್ಧ ಸಿಪಿ ಯೋಗೀಶ್ವರ್ ಗಂಭೀರ ಆರೋಪ ಮಾಡಿದ್ದಾರೆ 30 ವರ್ಷಗಳ ಹಿಂದೆ ನನಗೆ ಬೆದರಿಕೆ ಹಾಕಿ ಹಣ ಪಡೆದಿದ್ದರು ಈಗ ನನ್ನ ವಿರುದ್ಧ ಅವಹೇಳನವಾಗಿ ಮಾತಾಡುತ್ತಿದ್ದಾರೆ ಕ್ಷೇತ್ರದಲ್ಲಿ ರಾಜಕೀಯವಾಗಿ ಯಾರನ್ನು ಮುಂದೆ ಬರೋದಕ್ಕೆ ಅವರು ಬಿಟ್ಟಿಲ್ಲ ಹೆಚ್ಡಿಕೆ ನನ್ನ ಹಾಗೂ ಅಶ್ವಥ್ ನಾರಾಯಣ್ ಬಗ್ಗೆ ಹಗುರವಾಗಿ ಮಾತಾಡಿದ್ದಾರೆ ನನ್ನ ವೃತ್ತಿ ಬಗ್ಗೆ ಕೇವಲವಾಗಿ ಮಾತಾಡಿದ್ದಾರೆ ಇನ್ಮುಂದೆ ನನ್ನ ಬಗ್ಗೆ ಅವಹೇಳನ ಮಾಡಿದರೆ ಮಾಧ್ಯಮದ ಮುಂದೆ ಮಾತಾಡಲ್ಲ ನೇರವಾಗಿ ಅವರನ್ನೇ ನಿಲ್ಲಿಸಿ ಕೇಳ್ತೀನಿ ಅಂತ ವಾರ್ ಮಾಡಿದರು
ಸುಮಾರು 25-30 ವರ್ಷಗಳ ಹಿಂದೆ ನನಗೆ ಅವರು ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಕುಮಾರಸ್ವಾಮಿ ಅವರು ಅವರು ಕುಟುಂಬ ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾರೆ ನಾನು ರಾಮನಗರ ತಾಲೂಕಿನಲ್ಲಿ ಅವತ್ತು ಒಬ್ಬ ಡೆವಲಪರ್ ಆಗಿ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ದೊಡ್ಡ ಹೆಸರು ಮಾಡಿರ್ತೀನಿ ನನಗೆ ಪರ್ಮಿಷನ್ ಕೊಡ್ತಿದ್ದಿಲ್ಲ ಅವರು ಲ್ಯಾಂಡ್ ಕನ್ವರ್ಷನ್ಗೆ ಭೂ ಪರಿವರ್ತನೆ ಮಾಡಿ ತೊಂದರೆ ಮಾಡ್ತಾರೆ ನೈಸ್ ಕಂಪ್ನಿಗೆ ನನ್ನ ಜಾಗ ಅಕ್ವೈರ್ ಮಾಡಿಸ್ತಾರೆ ಬಹಳ ನನಗೆ ಕಿರುಕುಳ ಕೊಡ್ತಾರೆ ಅವರೆಲ್ಲ ನನಗೆ ಅವತ್ತು ಎದುರಿಸಿ ಇವರೆಲ್ಲ ತೊಂದರೆ ಕೊಟ್ಬಿಡ್ತಾರೆ ಅಂತೇಳಿ ನನ್ನಿಂದ ದುಡ್ಡು ತಗೊಂಡೋಗಿ ಕುಮಾರಸ್ವಾಮಿ ಮನೆಗೆ ಕೊಡ್ತಾರೆ ಇದು 30 ವರ್ಷದ ಹಿಂದಿನ ಕತೆ ಇವತ್ತೊಂದಲ್ಲ ಅದಕ್ಕೆ ಸಾಕ್ಷಿಯಾಗಿ ಇನ್ನೂ ಅವರೆಲ್ಲ ಬದುಕಿದ್ದಾರೆ ಬೇಕಾದ್ರೆ ನೀವು ಅವ್ರನ್ನ ಬೇಕಾದ್ರೆ ಹೋಗಿ ಮಾತಾಡಿಸ್ಬೋದು ಸುಮಾರು 25-30 ವರ್ಷಗಳ ಹಿಂದೆ ಲೋಕಾಯುಕ್ತಕ್ಕೆ ಮತ್ತೆ ಬಲ ಬಂದಿರೋದು ಭ್ರಷ್ಟಾಚಾರಿಗಳಿಗೆ ನಡುಕ ಹುಟ್ಟಿಸಿದೆ ಅಂತ ನಿವೃತ್ತ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರು ಹೇಳಿಕೆ ಕೊಟ್ಟರು. ಇದ್ರ ಬಗ್ಗೆ ಅವರು ಮೈಸೂರಲ್ಲಿ ಮಾತಾಡ್ತಿದ್ರು. ಮೂರು ಪಕ್ಷದಲ್ಲೂ ಕೂಡ ಈ ತೀರ್ಪನ್ನು ವಿರೋಧಿಸಬಹುದು. ಕಾರಣ, ಲೋಕಾಯುಕ್ತ ಇದ್ದ ವೇಳೆ ಸಾಕಷ್ಟು ಪ್ರಕರಣಗಳಲ್ಲಿ ಶಿಕ್ಷೆ ಆಗಿತ್ತು. ACB ಬಂದ ಬಳಿಕ ಯಾವೊಬ್ಬ ರಾಜಕಾರಣಿ ಮೇಲೆ ಅಧಿಕಾರಿ ಮೇಲೆ ಕ್ರಮ ಜರುಗಿಸಿರಲಿಲ್ಲ. ಲೋಕಾಯುಕ್ತಕ್ಕೆ ಸ್ವತಂತ್ರವಾದ ಅಧಿಕಾರ ಮತ್ತು ಸವಲತ್ತುಗಳನ್ನು ನೀಡಬೇಕು. ಈ ಮೂಲಕ ಲೋಕಾಯುಕ್ತವನ್ನು ಬಲಪಡಿಸಬೇಕು ಅಂದರು ಸಂತೋಷ್ ಹೆಗಡೆ ಅವರು. ಸರ್ಕಾರಿ ನೌಕರನ ವಿರುದ್ಧ ಕ್ರಿಮಿನಲ್ ಕೇಸ್ ಹಾಕಬೇಕಾದ್ರೆ ಅದಕ್ಕೆ ಕೋರ್ಟಿನ ಪರ್ಮಿಷನ್, ಸರ್ಕಾರದ ಪರ್ಮಿಷನ್ ಬೇಕು. ತಿದ್ದುಪಡಿ ತಂದರೆ ಮಾತ್ರ ಸಾಲಲ್ಲ, ಲೋಕಾಯುಕ್ತಕ್ಕೆ ಒಂದು ಬಲಿಷ್ಠವಾದ ಪೊಲೀಸ್ ಸಂಸ್ಥೆಯನ್ನು ಕೊಡಬೇಕು. ಅದರ ಮೇಲ್ವಿಚಾರಣೆ ಮಾಡುವವರು ಲೋಕಾಯುಕ್ತರೇ ಆಗಬೇಕು ಹೊರತು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲ. ಎರಡನೇದಾಗಿ, ಅದಕ್ಕೆ ಕಳಿಸುವಂಥ ಅಧಿಕಾರಿಗಳನ್ನು ಲೋಕಾಯುಕ್ತರ ಸಮ್ಮತಿ ಪಡ್ಕೊಂಡು ಕಳಿಸ್ಬೇಕು. ಅವ್ರಿಗೆ ಇಷ್ಟ ಬಂದವರನ್ನು ಕಳಿಸಿದರೆ ಪ್ರಯೋಜನ ಇಲ್ಲ. ಮೂರನೇದಾಗಿ, ಆ ಅಧಿಕಾರಿಗಳಿಗೆ ಬೇಕಾದಂಥ ಅಧಿಕಾರ ಮತ್ತು ಸೌಲಭ್ಯವನ್ನು ಕೊಡಬೇಕು. ಭಾಳ ಮುಖ್ಯವಾಗಿ, ಇವತ್ತಿನ ಕಾನೂನಿನಲ್ಲಿ ಒಂದು ಸ್ಯಾಂಕ್ಷನ್ ಪವರ್ ಅಂತ ಇದೆ. ಯಾವುದೇ ಒಬ್ಬ ಸರ್ಕಾರಿ ನೌಕರನ ವಿರುದ್ಧ ಕ್ರಿಮಿನಲ್ ಕೇಸ್ ಹಾಕಬೇಕಾದ್ರೆ ಅದಕ್ಕೆ ಕೋರ್ಟಿನ ಪರ್ಮಿಷನ್ ಇದೆ ಸರ್ಕಾರ. ಈ ಬಾರಿ ಹಳೆ ಮೀಸಲಾತಿಯಂತೆ BBMP ಎಲೆಕ್ಷನ್ ನಡೆಸೋದಕ್ಕೆ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. 2027ಕ್ಕೆ ಹೊಸ ಮೀಸಲಾತಿ ಪ್ರಕಟಣೆಗೆ ನಿರ್ಧಾರ ಕೈಗೊಳ್ಳಲಾಗಿದೆ. BBMPಯಲ್ಲಿ OBC ಮೀಸಲಾತಿ ಜಾರಿಯಲ್ಲಿರಲಿಲ್ಲ. DPAR ನಡಿ ಮೀಸಲಾತಿ ಜಾರಿಗೆ ತರಲಾಗ್ತಾ ಇದೆ. ಹಾಗಾಗಿ ಈ ಬಾರಿ ಹಳೆ ಮೀಸಲಾತಿಯಂತೆ ಎಲೆಕ್ಷನ್ ಮಾಡಲಾಗುವುದು ಅಂತ ನಿನ್ನೆ ಸಚಿವ ಸಂಪುಟ ಸಭೆ ಬಳಿಕ ಮಾಧುಸ್ವಾಮಿ ಹೇಳಿಕೆ ಕೊಟ್ಟರು. OBC ರಿಸರ್ವೇಷನ್ನು ಮೇಯರ್ ಉಪಮೇಯರ್ಗೂ ಕೊಡಲಿಕ್ಕೆ ಈ ಪಾಲಿಸಿ ಇದರಲ್ಲಿ ಸೇರಿಸ್ಕೊಂಡಿದ್ದು. ನಾವು ನಮಗೆ ಈಗ ಸುಪ್ರೀಂ ಕೋರ್ಟು ತಕ್ಷಣ ಎಲೆಕ್ಷನ್ ಆಗಬೇಕು ಅನ್ನೋದೊಂದನ್ನು ಗಮನದಲ್ಲಿಟ್ಕೊಂಡು ಏನು ಮಾಡ್ತೀರಿ ಗೊತ್ತಿಲ್ಲ ಮಾಡಿ ಅಂತಾರೆ. ನಮಗೂ ಈ ತಕ್ಷಣಕ್ಕೆ ಎಲ್ಲದನ್ನು ನಾವು ನಿವಾರಣೆ ಮಾಡ್ತೀವಿ ಅನ್ನೋ ಸ್ಥಿತಿ ನಿಲ್ಲಿದ್ದಕ್ಕೆ ಏನು ಎಕ್ಸಿಸ್ಟಿಂಗ್ ಸ್ಥಿತಿ ಇದೆ ಇದನ್ನು ಮುಂದುವರಿಸ್ಬಿಟ್ಟು ಈ ಎಲೆಕ್ಷನ್ ಮುಗಿಸ್ಬಿಡ್ತೀವಿ. 27-28 ಒಳಗೆ ನಾವು ಎಂಪ್ರಿಕಲ್ ಡಾಟಾನ ಅಫ್ರೆಶ್ ಕೊಡ್ತೀವಿ ಅಂತ ಹೇಳಿರೋದು. ಈಗೇನಿದೆ ಅದರಂತೆ ಮುಂದುವರಿತೀವಿ ಅಂತ ಕೇಳಿದ್ದೀವಿ ನಾವು. SC ST ಸೇರಿ 50 ಕೊಡ್ತೀವಿ ಅಂತ ಹೇಳಿದ್ದೀವಿ. ದಟ್ ಈಸ್ ದಿ ಡೈರೆಕ್ಷನ್ ಆಫ್ ದಿ ಸುಪ್ರೀಂ ಕೋರ್ಟ್. ಅದೇ ಹೇಳಿದೆ OBC ರಿಸರ್ವೇಷನ್ನು. ಬೆಂಗಳೂರಿನ ಸಜ್ಜನರಾವ್ ಸರ್ಕಲ್ ಸಮೀಪದ ವಿವಿಪುರಂನ ಸ್ಟ್ರೀಟ್ ಫುಡ್ಗೆ ವಿದೇಶಾಂಗ ಸಚಿವ SJ ಭೇಟಿ ಕೊಟ್ಟರು. ಈ ವೇಳೆ ವಿವಿಧ ಬಗೆಯ ತಿಂಡಿ ಸವಿದು ರುಚಿ ನೋಡಿದ್ರು. ಈ ಸಂದರ್ಭದಲ್ಲಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಅಶ್ವಥ್ ನಾರಾಯಣ್ ಸೇರಿದಂತೆ ಇತರ ನಾಯಕರು ಕೂಡ ಅವರ ಜೊತೆ ಸಾಥ್ ಕೊಟ್ಟರು. ಮನೆ ಮೇಲೆ ಮರ ಬಿದ್ದು ಇಬ್ಬರು ಮೃತಪಟ್ಟ ಚಿಕ್ಕಮಗಳೂರಿನ KTLAGOOR ಗ್ರಾಮಕ್ಕೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಭೇಟಿ ಕೊಟ್ಟರು. ಸ್ಥಳ ಪರಿಶೀಲನೆ ನಡೆಸಿದ್ರು. ಅದಾದಮೇಲೆ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ರು ಕೇಂದ್ರ ಸಚಿವೆ. ಜಿಲ್ಲಾಧಿಕಾರಿಗಳ ಸಭೆಯಲ್ಲಿ ಮನೆ ಮೇಲೆ ಬೀಳುವಂಥ ಮರಗಳನ್ನು ಕಡಿಯುವಂತೆ ಸೂಚನೆ ಮಾಡಲಾಗಿತ್ತು. ಅರಣ್ಯ ಅಧಿಕಾರಿಗಳು ಕಡಿಬೇಕು ಅಥವಾ ಸ್ಥಳೀಯರಿಗೆ ಕಡಿಯೋದಕ್ಕೆ ಅವಕಾಶ ನೀಡಬೇಕು ಅಂತ ಸೂಚಿಸಲಾಗಿತ್ತು. ಇಲ್ಲಿ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಎದ್ದು ಕಾಣಿಸ್ತಾ ಇದೆ. ಘಟನೆ ಬಗ್ಗೆ ಮಾಹಿತಿ ಕಲೆ ಹಾಕುವಂತೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ ಎಂದರು ಶೋಭಾ ಕರಂದ್ಲಾಜೆ ಅವರು. ಇಂದಿನ ಮೀಟಿಂಗ್ ಆದಂಥ ಸಂದರ್ಭದಲ್ಲಿ ಎಲ್ಲಿ ಮನೆಗಳಿಗೆ ಹಾನಿ ಮಾಡುವಂಥ ಮರಗಳಿದ್ದಾವೆ, ಇದರ ರೆಂಬೆಗಳನ್ನು ಕಡಿಬೇಕು ಅಥವಾ ಮರವನ್ನು ಕಡಿಬೇಕು, ಮನೆಯವರಿಗೆ ಕಡಿಯೋಕ್ಕೆ ಅವಕಾಶ ಕೊಡಬೇಕು, ಇಲ್ಲದೆ ಹೋದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟೇ ಕಡಿಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿತ್ತು. ಆದರೂ ಕೂಡ ಹಲವಾರು ಸಂದರ್ಭದಲ್ಲಿ ಈ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ಇದಕ್ಕೆ ಕಾರಣಕರ್ತರಾದಂಥ ಅಧಿಕಾರಿಗಳು ಯಾರಿದ್ದಾರೆ ಅವರ ಮೇಲೆ ಆ್ಯಕ್ಷನ್ ತೊಗೊಳ್ಳುವಂಥದ್ದು ಮಾಡಬೇಕು. ಆದರೆ ಆ್ಯಕ್ಷನ್ ತೊಗೊಂಡ್ರೂ ಕೂಡ ಇವತ್ತು ಜೀವ ಬರುವುದಿಲ್ಲ. ಮುಂದೆ ಈ ರೀತಿ ಆಗದಂತೆ ಎಚ್ಚರಿಕೆ ಕ್ರಮವನ್ನು ಕೈಗೊಳ್ಳೋಕ್ಕೆ ನಾವು ಸೂಚನೆಯನ್ನು ಅವರಿಗೆ ಕೊಡ್ತೀವಿ. ಇಂದಿನ ಮೀಟಿಂಗ್ ಆದಂಥ
ಕೋಟೆನಾಡಿನ ವಾಣಿವಿಲಾಸ ಸಾಗರ ಜಲಾಶಯ ತುಂಬೋದಕ್ಕೆ ಕೇವಲ 3 ಅಡಿ ಮಾತ್ರ ಬಾಕಿ ಇದೆ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ವಿವಿ ಸಾಗರ ಡ್ಯಾಂ ಇದೇ ಮೊದಲ ಬಾರಿಗೆ 127 ಅಡಿ ತಲುಪಿದೆ. ವಾಣಿವಿಲಾಸ ಸಾಗರ ಕೋಡಿ ಬೀಳುವ ಕೇವಲ 3 ಅಡಿ ಮಾತ್ರ ಬಾಕಿ ಇದೆ. ಮಲೆನಾಡು ಭಾಗದಲ್ಲಿ ಹಾಗೂ ಚಿತ್ರದುರ್ಗದಲ್ಲಿ ನಿರಂತರ ಮಳೆ ಆಗ್ತಾ ಇದೆ, ಹಾಗಾಗಿ ಇದು ಭರ್ತಿ ಆಗ್ತಾ ಇದೆ. 1934 ಇಸವಿ ಆದಮೇಲೆ ಇದೇ ಮೊದಲ ಬಾರಿಗೆ ಈ ಮಟ್ಟದಲ್ಲಿ ಈ ಪರಿಪ್ರಮಾಣದಲ್ಲಿ ನೀರು ಹರಿದು ಬಂದಿರೋದು ಮತ್ತೊಮ್ಮೆ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿ ಆಗ್ತಾ ಇದೆ. ಇದು ಮೈಸೂರು ಅರಸರು ಕಟ್ಟಿಸಿದಂಥ ವಿವಿ ಸಾಗರ ಜಲಾಶಯದ ನೋಟ ನೀವು ನೋಡ್ತಾ ಇದ್ದೀರ. ಯಾದಗಿರಿಯಲ್ಲಿ ಕೃಷ್ಣಾ ನದಿಯ ಅಬ್ಬರದಿಂದ ಕೊಳ್ಳೂರು ಎಂ ಸೇತುವೆ ಮುಳುಗಡೆ ಭೀತಿ ಎದುರಿಸ್ತಾ ಇದೆ. ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ಶಹಾಪುರ ತಾಲೂಕಿನ ಕೊಳ್ಳೂರು ಎಂ ಸೇತುವೆ ಮಟ್ಟದಲ್ಲಿ ನೀರು ಹರಿತಾ ಇದೆ. ಬಸವಸಾಗರ ಜಲಾಶಯದಿಂದ ಕೃಷ್ಣಾ ನದಿಗೆ 2.5 ಲಕ್ಷ ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಿದ್ದಾರೆ. ಮಲೆನಾಡು ಭಾಗದಲ್ಲಿ ನಿರಂತರ ವರ್ಷಧಾರೆ ಹಿನ್ನೆಲೆಯಲ್ಲಿ ಶಿಥಿಲಗೊಂಡಿದ್ದ ಹಲವಾರು ಮನೆಗಳು ಮನೆ ಗೋಡೆಗಳು ಕುಸಿದ್ಬಿತ್ತು. ಆಗುಂಬೆಯ ಬಿದರಗೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಲವಾರು ಮನೆಗಳಿಗೆ ಹಾನಿಯಾಯಿತು. ತೀರ್ಥಹಳ್ಳಿ ತಾಲೂಕಿನ ಆಗುಂಬೆ ಭಾಗದಲ್ಲಿ ಬಿದರಗೋಡು ವ್ಯಾಪ್ತಿಯಲ್ಲಿ 6 ಮನೆಗಳು ನೆಲಸಮ ಆಗಿರೋ ದೃಶ್ಯ ನೋಡ್ತಾ ಇದ್ದೀರ. ಗುಜರಾತ್ನಲ್ಲಿ ವರ್ಣಾರ್ಭಟ ಜೋರಾಗಿದ್ದ ಜನ ಅಕ್ಷರಶಃ ತತ್ತರಿಸೋದು. ನಿರಂತರ ಮಳೆಯಿಂದ ಭಾರೀ ಗಾತ್ರದ ಅಲೆಗಳು ಕಡಲ ತೀರದ ಮೇಲೆ ಅಪ್ಪಳಿಸ್ತಾ ಇವೆ. ಗುಜರಾತ್ನ ಸಮುದ್ರ ತೀರದ ನಗರಗಳೆಲ್ಲ ಈಗ ಜಲಾವೃತ ಆಗೋಗಿದೆ. NDRF ಹಾಗೂ SDRF ಪಡೆಗಳಿಂದ ರಕ್ಷಣಾ ಕಾರ್ಯಾಚರಣೆ ನಿರಂತರವಾಗಿ ನಡೀತಾ ಇದೆ. ಜನರ ಸುರಕ್ಷಿತ ಜಾಗಗಳಿಗೆ ತಂದು ಬಿಡ್ತಿದ್ದಾರೆ. ಮೈಸೂರು ರಾಜಮನೆತನಕ್ಕೆ ಪರಿಹಾರ ನೀಡದ ಸರ್ಕಾರಿ ಇಲಾಖೆ ಕಟ್ಟಡ ಸೀಜ್ ಮಾಡಿಕೊಳ್ಳಲಾಗಿದೆ. ಕೋರ್ಟ್ ಆದೇಶದಂತೆ ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆ ಕಟ್ಟಡ ಸೀಜ್ ಮಾಡಿದ್ದಾರೆ. ಈಗ ನೋಡ್ತಿರುವಂತಹ ದೃಶ್ಯ ಹಿಮಾಚಲ ಪ್ರದೇಶದ ಗುಡ್ಡ ಕುಸಿತದ ದೃಶ್ಯ. ಭಾರಿ ಮಳೆ ಆಗ್ತಾ ಇದೆ ಹಿಮಾಚಲ ಪ್ರದೇಶದಲ್ಲಿ, ಹಾಗಾಗಿ ಭೂಕುಸಿತ ಆಗಿ ಎಲ್ಲೆಂದರಲ್ಲಿ ನೀರು ನುಗ್ತಾ ಇದೆ. ಜನ ಆತಂಕಕ್ಕೀಡಾಗಿದ್ದಾರೆ. ಮೈಸೂರು ರಾಜಮನೆತನಕ್ಕೆ ಪರಿಹಾರ ನೀಡದ ಸರ್ಕಾರಿ ಇಲಾಖೆ ಕಟ್ಟಡ ಸೀಜ್ ಮಾಡಿಕೊಳ್ಳಲಾಗಿದೆ. ಕೋರ್ಟ್ ಆದೇಶದಂತೆ ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆಯ ಕಟ್ಟಡ ಸೀಜ್ ಮಾಡಲಾಗಿದೆ. ನೃಪತುಂಗ ರಸ್ತೆಯಲ್ಲಿರುವ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಕಟ್ಟಡವನ್ನು ಕೋರ್ಟ್ ಅಮೀನ ಉಪಸ್ಥಿತಿಯಲ್ಲಿ ಸೀಜ್ ಮಾಡಿ ಪರಿಕರಗಳು ವಶಕ್ಕೆ ಪಡೆಯಲಾಗಿದೆ. ಮೈಸೂರಿನ ಚಾಮುಂಡಿ ವಿಹಾರ್ ಸ್ವತ್ತನ್ನು ವಶಪಡಿಸಿಕೊಂಡಿದ್ದ ರಾಜ್ಯ ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆ ನಿರ್ಧಾರ ಪ್ರಶ್ನಿಸಿ ಕೋರ್ಟ್ ಮೆಟ್ಟಲೇರಿದ್ದ ರಾಜಮನೆತನದ ತ್ರಿಪುರ ಸುಂದರಾ ದೇವಿ ಇದಕ್ಕೆ ಪರಿಹಾರ ಮೊತ್ತ ನೀಡಲು ಆದೇಶಿಸಿದ್ದ ಕೋರ್ಟ್. ಬೆಂಗಳೂರಿನ ಗುರುಗುಂಟೆಪಾಳ್ಯ ಹಾಗೂ ಹೆಬ್ಬಾಳ ನಡುವಿನ ರಸ್ತೆಯನ್ನು ಬಂದ್ ಮಾಡಲಾಗುತ್ತದೆ ಅಂತ
ಬೆಂಗಳೂರು ಪೊಲೀಸರು ಟ್ವಿಟರ್ನಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಸಂಚಾರ ನಿರ್ಬಂಧಿಸಿರುವ ಹಾಗೂ ಸಂಚಾರಕ್ಕೆ ಅವಕಾಶ ಮಾಡಿಕೊಟ್ಟಿರುವ ಪರ್ಯಾಯ ಮಾರ್ಗಗಳ ವಿವರವನ್ನೂ ನೀಡಿದ್ದಾರೆ. ಆಗಸ್ಟ್ 13 ರಿಂದ ಆಗಸ್ಟ್ 17 ರ ತನಕ ತುರ್ತು ದುರಸ್ತಿಗಾಗಿ ಬಂದ್ ಮಾಡಲಾಗ್ತಾ ಇದೆ ಅಂತ ಟ್ವೀಟ್ ಮಾಡಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ 75ನೇ ವರ್ಷದ ಅಮೃತ ಮಹೋತ್ಸವದ ಬಗ್ಗೆ ಮಾತಾಡಿದರು. 10 ಕೋಟಿ ಮನೆ ಮೇಲೆ ರಾಷ್ಟ್ರಧ್ವಜ ಹಾರಿಸುವ ಸಂಕಲ್ಪವನ್ನು ಪ್ರಧಾನಿಯವರು ಮಾಡಿದ್ದಾರೆ. 1 ಕೋಟಿ ಧ್ವಜ ಒಂದೇ ದಿನ ಖರೀದಿಸಿದ್ದಾರೆ. ಸ್ವತಂತ್ರ ಹೋರಾಟದ ಬಗ್ಗೆ ಯುವ ಪೀಳಿಗೆಗೆ ತಿಳಿಸಬೇಕಾಗಿದೆ. ಜಗತ್ತಲ್ಲಿ ಉತ್ತಮವಾದ ಸಂವಿಧಾನದ ಜೊತೆಗೆ ಉತ್ತಮ ಆಡಳಿತವನ್ನು ಮಾಡ್ತಿದ್ದೀವಿ. ಪಾಲಿಸ್ಟರ್ ಧ್ವಜಕ್ಕೂ ಅವಕಾಶ ಕೊಟ್ಟಿರುವ ವಿಚಾರದ ಬಗ್ಗೆ ಮಾತಾಡಿದರು. 10 ಕೋಟಿ ಧ್ವಜ ಬೇಕಿತ್ತು, ಹೀಗಾಗಿ ತುರ್ತಾಗಿ ಖಾದಿ ಧ್ವಜ ಮಾಡೋಕ್ಕಾಗ್ತಾ ಇರಲಿಲ್ಲ, ಹೀಗಾಗಿ ಬೇರೆಯದಕ್ಕೆ ಅವಕಾಶ ಕೊಟ್ಟಿದ್ದೇವೆ ಎಂದರು. ಮಂತ್ರಿಗಳು, ಸನ್ಮಾನ್ಯ ಪ್ರಧಾನ ಮಂತ್ರಿಗಳು ಏನು ಕರೆ ಕೊಟ್ಟಿದ್ದಾರೆ, 10 ಕೋಟಿ ಮನೆಗಳ ಮೇಲೆ ರಾಷ್ಟ್ರಧ್ವಜವನ್ನು ಕನಿಷ್ಠ ಪಕ್ಷ ಹಾರಿಸ್ಬೇಕು ಅಂತ. ಆ ನಿಟ್ಟಿನಲ್ಲಿ ಇವತ್ತು ಒಂದೇ ದಿವಸ 1 ಕೋಟಿ ಧ್ವಜಗಳು ಜನ ಖರೀದಿ ಮಾಡಿದ್ದಾರೆ. ಇದು ದೇಶದಲ್ಲಿ ಒಂದು ಉತ್ಸಾಹದ ವಾತಾವರಣ. ನಾವು ಈ ಒಂದು 75 ವರ್ಷದ ಈ ಸಂದರ್ಭದಲ್ಲಿ, ಆಜಾದಿ ಕಾ ಅಮೃತ್ ಮಹೋತ್ಸವದ ಈ ಸಂದರ್ಭದಲ್ಲಿ ಜನ ಭಾಗವಹಿಸಬೇಕು ದೊಡ್ಡ ಪ್ರಮಾಣದಲ್ಲಿ. ಸನ್ಮಾನ್ಯ ಪ್ರಧಾನಮಂತ್ರಿಗಳು ಏನು ಕರೆ ಕೊಟ್ಟಿದ್ದಾರೆ. ಹರ್ ಘರ್ ತಿರಂಗಾ ಅಭಿಯಾನ ಹಿನ್ನೆಲೆಯಲ್ಲಿ ರಾಷ್ಟ್ರಧ್ವಜಕ್ಕೆ ಕೇಸರಿ ರಕ್ಷೆ ಕಟ್ಟಿದ್ದಾರೆ ಬಜರಂಗ ದಳದ ಕಾರ್ಯಕರ್ತರು. ಇತಿಹಾಸದಲ್ಲೇ ಮೊದಲ ಬಾರಿಗೆ ವಿವಾದಿತ ಇನಾಮ್ ದತ್ತಾತ್ರೇಯ ಪೀಠದಲ್ಲಿ ರಾಷ್ಟ್ರಧ್ವಜ ಹಾರಾಟ ಮಾಡಲಾಗಿದೆ. ಇನಾಮ್ ದತ್ತಾತ್ರೇಯ ಪೀಠದಲ್ಲಿ ರಾಷ್ಟ್ರಧ್ವಜ ಹಾರಿಸಿದ್ದಾರೆ ಹಿಂದೂ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಕಾರ್ಯಕರ್ತರು. ಇನಾಮ್ ದತ್ತಾತ್ರೇಯ ಪೀಠದ ಮುಂಭಾಗ ಧ್ವಜ ಕಟ್ಟಿದ್ದಾರೆ ಬಜರಂಗ ದಳದ ಕಾರ್ಯಕರ್ತರು. 3 ದಶಕಗಳಿಂದ ವಿವಾದಿತ ಕೇಂದ್ರವಾಗಿರುವಂಥ ಇನಾಮ್ ದತ್ತಾತ್ರೇಯ ಪೀಠದಲ್ಲಿ ಮೊದಲ ಬಾರಿಗೆ ರಘು ಸಕಲೇಶ್ವರ ನೇತೃತ್ವದಲ್ಲಿ ಧ್ವಜ ಹಾರಿಸಿದರು. ಅಖಂಡ ಭಾರತ ಸಂಕಲ್ಪ ಯಾತ್ರೆ ಹಿನ್ನೆಲೆಯಲ್ಲಿ ಮಡಿಕೇರಿಯಲ್ಲಿ ಹಿಂದೂ ಜಾಗರಣ ವೇದಿಕೆಯಿಂದ ಬೃಹತ್ ಪಂಜಿನ ಮೆರವಣಿಗೆ ಮಾಡಿದರು. ಮೆರವಣಿಗೆ ಉದ್ದಕ್ಕೂ ಪಂಜು ಹಾಗೂ ಕೇಸರಿ ಬಾವುಟಗಳು ರಾರಾಜಿಸಿತು. ಇಂದಿರಾಗಾಂಧಿ ಸರ್ಕಲ್, ಜನರಲ್ ತಿಮ್ಮಯ್ಯ ಸರ್ಕಲ್ ಮೂಲಕ ಸಾಗಿದಂಥ ಮೆರವಣಿಗೆ ಭಾರತ್ ಮಾತಾ ಕಿ ಜೈ ಅನ್ನೋ ಘೋಷಣೆಯನ್ನು ಮೊಳಗಿಸಿತು. ಆಜಾದಿ ಕಾ ಅಮೃತ ಮಹೋತ್ಸವ ಸ್ವತಂತ್ರೋತ್ಸವದ ಪ್ರಯುಕ್ತ ಆಗಸ್ಟ್ 15ನೇ ತಾರೀಕು ಕೋಲಾರದಲ್ಲಿ ದೇಶದಲ್ಲೇ ಅತಿ ದೊಡ್ಡದಾದ ಭಾರತದ ಬಾವುಟವನ್ನು ಪ್ರದರ್ಶನ ಮಾಡ್ತಾರೆ. ಕೋಲಾರದ ಸಂಸದ ಮುನಿಸ್ವಾಮಿಯವರ ನೇತೃತ್ವದಲ್ಲಿ 120,000 ಅಡಿ ವಿಸ್ತೀರ್ಣ ಹೊಂದಿರುವ, 630 ಅಡಿ ಅಗಲ, 205 ಅಡಿ ಉದ್ದ ಹಾಗೂ 3,600 ಅಡಿ ಸುತ್ತಳತೆಯ ಅಶೋಕ ಚಕ್ರ ಇರುವ ಭಾರತದ ಬಾವುಟ ನಿರ್ಮಾಣ ಕಾರ್ಯ ಪೂರ್ಣಗೊಂಡಿದೆ. ನರಸಾಪುರ ಕೈಗಾರಿಕಾ ಪ್ರದೇಶದಲ್ಲಿ ಕಳೆದ 6 ದಿನಗಳಿಂದ ಬಾವುಟ ಹೊಲಿಯೋ ಕಾರ್ಯ ನಡೆಯುತ್ತಿತ್ತು. ಬೆಂಗಳೂರು ಮೂಲದ ಪ್ರದೀಪ್ ಅನ್ನೋರ ನೇತೃತ್ವದಲ್ಲಿ 6 ಮಂದಿ ಟೈಲರ್ಸ್ಗಳು ಈ ಕಾರ್ಯವನ್ನು ಮಾಡಿದ್ದಾರೆ. ಅಂತ ವಿಷಯ ಇದು, ದೇಶದಲ್ಲೇ ದೊಡ್ಡ ಫ್ಲ್ಯಾಗ್ ಅಂತ ನಾವು ನಮ್ಮ ಕೋಲಾರಲ್ಲಿ ಮಾಡಬೇಕಂತ ನಮ್ಮ ಕೋಲಾರ MP ಮುನಿಸ್ವಾಮಿ ಸಾಹೇಬರು, ಈ ಥರ ಒಂದು ಪ್ಲ್ಯಾನ್ ಇದೆ ನಾವು ಮಾಡಬೇಕಂತ ಹೇಳಿ ನಾವು ಡಿಸ್ಕಸ್ ಮಾಡಿ ನಮ್ಮ ಎಂಟೈರ್ ಟೀಮ್ ಬೆಂಗಳೂರಿಂದ ಟೈಲರ್ಸ್ ಆಗಲಿ ಪ್ಲಸ್ ನಮ್ಮ ಹೆಲ್ಪರ್ಸ್ ಆಗಲಿ ವಾಲಂಟಿಯರ್ಸ್ ಆಗಲಿ ಕಾರ್ಯಕರ್ತರು ಎಲ್ಲರೂ ಬಂದು 6 ದಿವಸದ ಒಳಗೆ ನಾವು ಈ 130,000 ಅಡಿ ಬಾವುಟವನ್ನು ಹೊಲ್ದು ಇವಾಗ ನಾವು ಕಂಪ್ಲೀಟ್ ಮಾಡ್ತಾಯಿದ್ದೀರಿ. ಸೊ ಇದು ಬಂದು ನಮ್ಮ ಇಡೀ ದೇಶಕ್ಕೆ
ಹೆಮ್ಮೆ ಆಗಂಥ ವಿಷಯ ಇದು. ಸೊ ಇದು ನಾವು ಸಾಧನೆ ಮಾಡ್ತಾ ಇರೋದು, ಎಲ್ಲರಿಗೂ ಇದು ಸೇರುತ್ತೆ. ಈ ಕಷ್ಟ ಈ ವಾಲಂಟಿಯರ್ಸು ಮತ್ತು ಕಾರ್ಯಕರ್ತರುಗಳು ಮಾಡ್ತಾ ಇರೋದು ಇದೊಂದು ಪ್ರೌಡ್ ಮೂಮೆಂಟ್ ಆಗುತ್ತೆ ನಮ್ಮ ದೇಶಕ್ಕೆ. ಸೊ ಇದಕ್ಕೆ ನಮ್ಮ ಟೀಮು ಪ್ಲಸ್ ನಮ್ಮ ಟೈಲರ್ಸು ಪ್ಲಸ್ ವಾಲಂಟಿಯರ್ಸು ಪ್ಲಸ್ ನಮ್ಮ ಕೋಲಾರ ಎಂ ಪಿ ಸಾಹೇಬರು ಪ್ಲಸ್ ಅವ್ರ ಕಾರ್ಯಕರ್ತರು ಎಲ್ಲರೂ ತುಂಬ ಸಪೋರ್ಟ್ ಇಲ್ಲಿ. ಈ ದೇಶದಲ್ಲೇ ದೊಡ್ಡ ಫ್ಲ್ಯಾಗ್ ಅಂತ ನಾವು ನಮ್ಮ ಕೋಲಾರಲ್ಲಿ ಮಾಡಬೇಕಂತ ನಮ್ಮ ಕೋಲಾರ ಎಂ ಪಿ ಮುನಿಸ್ವಾಮಿ ಸಾಹೇಬರು ಈ ಥರ ಒಂದು ಪ್ಲ್ಯಾನ್ ಇದೆ ನಾವು ಮಾಡಬೇಕಂತ ಹೇಳಿ ನಾವು ಡಿಸ್ಕಸ್ ಮಾಡಿ ನಮ್ಮ ಎಂಟೈರ್ ಟೀಮ್ ಬೆಂಗಳೂರಿಂದ ಟೈಲರ್ಸ್ ಆಗಲಿ ಪ್ಲಸ್ ಕಲಿಯುಗ ಕಲ್ಪತರು ಮಂತ್ರಾಲಯ ಗುರುರಾಯರ 351ನೇ ಆರಾಧನೆ ಮಹೋತ್ಸವ ನಡೀತಾ ಇದೆ. ಮಂತ್ರಾಲಯಕ್ಕೆ ಹರಿದು ಬರ್ತಾ ಇದೆ ಭಕ್ತ ಸಾಗರ. ಈ ದಿನ ಮಧ್ಯಾರಾಧನೆ, ಇದರ ಹಿನ್ನೆಲೆಯಲ್ಲಿ ಶ್ರೀಮಠದ ವಸತಿ ಗೃಹಗಳೆಲ್ಲವೂ ಕೂಡ ಭರ್ತಿಯಾಗಿದೆ. ಶ್ರೀಮಠದ 950 ಬಹುಮಹಡಿ ವಸತಿ ಗೃಹ ಸೇರಿದಂತೆ ಖಾಸಗಿ ರೂಮ್ಗಳು ಕೂಡ ಭರ್ತಿಯಾಗೋಗಿದೆ. ಬರೋಬ್ಬರಿ 1.5 ಲಕ್ಷ ಜನ ಭಕ್ತರು ಭೇಟಿ ಕೊಡುವಂಥ ನಿರೀಕ್ಷೆ ಇದೆ. ಇವತ್ತು ಮಂತ್ರಾಲಯಕ್ಕೆ ಬರುವಂಥ ಭಕ್ತರಿಗೆ ಮಠದಿಂದ ಸಕಲ ವ್ಯವಸ್ಥೆ ಮಾಡಿದ್ದಾರೆ. ಈ ಬಾರಿ ಮಠಕ್ಕೆ ಬರುವ ಎಲ್ಲ ಭಕ್ತರಿಗೂ ವಸತಿ ವ್ಯವಸ್ಥೆ, ಆರಾಧನೆಗೆಂದು ದೂರದಿಂದ ಬರುವಂಥ ಭಕ್ತರು ಬರ್ತಾರೆ. 3 ದಿನಗಳ ಕಾಲ ಮಂತ್ರಾಲಯದಲ್ಲಿ ತಂಗುತ್ತಾರೆ ಭಕ್ತರು. ಉತ್ತರಾರಾಧನೆವರೆಗೂ ಕೂಡ ವಸತಿ ಗೃಹಗಳಲ್ಲಿ ಉಳ್ಕೊಳ್ಳೋಕ್ಕೆ, ರಥೋತ್ಸವದಲ್ಲಿ ಪಾಲ್ಗೊಳ್ಳೋದಕ್ಕೆ ಭಕ್ತರು ಬರ್ತಾರೆ. ಭಾರತೀಯ ಮೂಲದ ಪ್ರಸಿದ್ಧ ಲೇಖಕರಿಗೆ ಚಾಕು ಇರಿಯಲಾಗಿದೆ. ಬುಕ್ಕರ್ ಪ್ರಶಸ್ತಿ ವಿಜೇತ ಸಲ್ಮಾನ್ ರಶ್ದಿಗೆ ಚಾಕು ಇರಿಯಲಾಗಿದೆ. 100 ಜನ ಸೇರಿದ್ದ ವೇದಿಕೆಯಲ್ಲೇ ಭೀಕರವಾಗಿ ದಾಳಿ ಮಾಡಲಾದರು. ಅಮೆರಿಕದ ಚೌಟಕ ಸಂಸ್ಥೆಯ ಕಾರ್ಯಕ್ರಮದಲ್ಲೇ ದಾಳಿ ಮಾಡಿದ್ರು. ಹೆಲಿಕಾಪ್ಟರ್ ಮೂಲಕ ಸಲ್ಮಾನ್ ರಶ್ದಿ ಅವರನ್ನು ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ರು. ಚಾಕು ಇರಿದ ಅಪರಿಚಿತ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿದ್ರು ನ್ಯೂಯಾರ್ಕ್ ಪೊಲೀಸರು. ಇನ್ನು ಮಧ್ಯಪ್ರದೇಶದ ಬೀಟುಲ್ ಜಿಲ್ಲೆಯಲ್ಲಿ ಮಹಿಳೆಯರನ್ನ ಮತ್ತು ವೃದ್ಧರನ್ನ ಕರ್ಕೊಂಡು ಹೋಗೋದಕ್ಕೆ ಬಹಳ ಕಷ್ಟಪಡ್ತಾ ಇದ್ರು. ಆಂಬ್ಯುಲೆನ್ಸ್ ಇಲ್ಲ. ಅಲ್ಲಿ ಗರ್ಭಿಣಿಯನ್ನ ಇದೀಗ ಒಂದು ಕಡೆಯಿಂದ ಮಂಚದ ಮೇಲೆ ಇಟ್ಕೊಂಡು ನದಿ ದಾಟಿಸುವಂತಹ ಕೆಲಸ ನಡೀತು. ಗರ್ಭಿಣಿಯನ್ನ ಹೊತ್ತು ಸಾಗಿರುವಂತಹ ದೃಶ್ಯ ಸೆರೆಯಾಯಿತು. ಭಾರೀ ಮಳೆಗೆ ಅಪಾಯದಲ್ಲಿ ಸಿಕ್ಕಾಕೊಂಡಿದ್ದಂಥ ಎಲ್ಲರನ್ನು ಕೂಡ ಇದೀಗ ಕೋಸ್ಟ್ ಗಾರ್ಡ್ ಸಿಬ್ಬಂದಿಗಳು ರಕ್ಷಣೆ ಮಾಡುವಂಥ ದೃಶ್ಯ. ವಿದೇಶಿ ಹಡಗಿನ ಸಿಬ್ಬಂದಿಗಳನ್ನು ರಕ್ಷಣೆ ಮಾಡುವಂಥ ದೃಶ್ಯ. ಒಡಿಶಾದಲ್ಲಿ 75ನೇ ಸ್ವತಂತ್ರ ಅಮೃತ ಮಹೋತ್ಸವದ ಹಿನ್ನೆಲೆಯಲ್ಲಿ 1 ಕಿಲೋಮೀಟರ್ ಉದ್ದದ ರಾಷ್ಟ್ರಧ್ವಜವನ್ನು ಹಿಡಿದು ಪಾದಯಾತ್ರೆ ಮಾಡಿದರು. ಮಳೆ ಸುರಿತಿದ್ರು, ಲೆಕ್ಕಿಸ್ತಿಲ್ಲ ಜನ. ರಾಷ್ಟ್ರಧ್ವಜ ಹಿಡಿದು ದೇಶಪ್ರೇಮ ಮೆರೆದರು. ಜಮ್ಮು ಕಾಶ್ಮೀರದ ದಾಲ್ ಲೇಕ್ನಲ್ಲಿ 75ನೇ ಸ್ವತಂತ್ರೋತ್ಸವ ಅಂದರೆ ಅಮೃತ ಮಹೋತ್ಸವದ ಸಂಭ್ರಮ ಮನೆ ಮಾಡಿತ್ತು. ಹ್ಯಾಶ್ಟ್ಯಾಗ್ ಹರ್ ಘರ್ ತಿರಂಗ ಕ್ಯಾಂಪೇನ್ನ ಉದ್ದೇಶದಲ್ಲಿ ಈ ಸಂಭ್ರಮವನ್ನು ಆಚರಣೆ ಮಾಡಿದ್ರು. ಇತ್ತೀಚೆಗೆ ನಡೆದಂತಹ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಪದಕ ಗೆದ್ದ ಸೇನಾ ಸಿಬ್ಬಂದಿಗಳಿಗೆ
ರಕ್ಷಣಾ ಸಚಿವ ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಅವರು ಅಭಿನಂದಿಸಿದ ಅದ್ಭುತ ಕ್ಷಣ ಇದು. ಇಲ್ಲಿಗೆ ಮುಂಜಾನೆಯ 30 ನಿಮಿಷಗಳ 30 ಸುದ್ದಿಯನ್ನು ಮುಗಿಸಿ ನಾನು ಹೋಗಿ ಬರ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.